ಹಲೋ ಫ್ರೆಂಡ್ಸ್, ನೀವು ನಮ್ಮ ಕನ್ನಡ ಮಾಧ್ಯಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣಿಸ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೂ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ನಾನಿಂದು ಕಾಯನ್ ಲಾವಿ ಬುಡಕಟ್ಟು ಜನಾಂಗದವರ ಬಗ್ಗೆ ಹೇಳ್ತೇನೆ. ಈ ಜನಾಂಗದವರು ತಮ್ಮ ಕುತ್ತಿಗೆಗೆ ಉದ್ದನೆಯ ಬ್ರಾಸ್ ರಿಂಗ್ಗಳನ್ನ ಹಾಕಿಕೊಳ್ತಾರೆ, ಅಂದರೆ ಉದ್ದನೆಯ ಹಿತ್ತಾಳೆಯ ರಿಂಗ್ಗಳನ್ನ ಹಾಕಿಕೊಳ್ತಾರೆ. ಇದರಿಂದ ಅವರ ಕುತ್ತಿಗೆ ಇನ್ನಷ್ಟು ಉದ್ದವಾಗಿ ಕಾಣುತ್ತೆ. ಈ ರೀತಿಯ ನೆಕ್ ರಿಂಗ್ಗಳನ್ನ 5 ವರ್ಷದ ಹೆಣ್ಣು ಮಗುವಿರುವಾಗಲೇ ಹಾಕಲು ಶುರು ಮಾಡ್ತಾರೆ. ದೊಡ್ಡವರು ಆಗ್ತಾ ಆಗ್ತಾ ಆ ರಿಂಗ್ ಅನ್ನ ತೆಗೆದು ಇನ್ನಷ್ಟು ಉದ್ದನೆಯ ರಿಂಗ್ ಅನ್ನು ಹಾಕ್ತಾರೆ. ಆ ಹಿತ್ತಾಳೆಯ ಭಾರಕ್ಕೆ ಕಾಲರ್ ಬೋನ್, ಅಂದರೆ ಅವರ ಕುತ್ತಿಗೆಯ ಮೂಳೆಯು ಕೆಳಗೆ ಜರುಗಿ ರಿಪ್ಕೇಜ್ ಅನ್ನ ಕಂಪ್ರೆಸ್ ಮಾಡುತ್ತೆ, ಅಂದರೆ ಪಕ್ಕೆಲುಬನ್ನ ಕುಗ್ಗಿಸುತ್ತದೆ. ಈ ಬ್ರಾಸ್ ರಿಂಗ್ ಕುತ್ತಿಗೆಯನ್ನ ಉದ್ದ ಮಾಡುವುದರ ಜೊತೆಗೆ ಕುತ್ತಿಗೆಯ ಮೂಳೆಯನ್ನ ವಿರೂಪಗೊಳಿಸುತ್ತದೆ. ಈ ಆಂಥ್ರೋಪಾಲಜಿಸ್ಟ್ಗಳು, ಅಂದರೆ ಮಾನವ ಶಾಸ್ತ್ರಜ್ಞರು, ಈ ರಿಂಗ್ಗಳ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಈ ರೀತಿಯ ರಿಂಗ್ಗಳು ಆಕರ್ಷಣೀಯವಾಗಿ ಕಾಣುವುದಿಲ್ಲ, ಆದ್ದರಿಂದ ಬೇರೆ ಜನಾಂಗದವರು ಇವರ ಹೆಣ್ಣು ಮಕ್ಕಳನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳುವುದಿಲ್ಲ, ಮತ್ತು ಈ ಕಾರಣದಿಂದಲೇ ಅವರು ಆ ರಿಂಗ್ಸ್ಗಳನ್ನ ಧರಿಸುತ್ತಾರೆ ಎಂದು ಹೇಳ್ತಾರೆ. ಆದರೆ ಇನ್ನೂ ಕೆಲವರು ಉದ್ದನೆಯ ಕುತ್ತಿಗೆಯ ಹೆಣ್ಣು ಮಕ್ಕಳು ಪುರುಷರನ್ನ ಆಕರ್ಷಿಸುತ್ತಾರೆ, ಆದ್ದರಿಂದ ಅವರು ಆ ರೀತಿಯ ರಿಂಗ್ಗಳನ್ನ ಹಾಕಿಕೊಳ್ಳುತ್ತಿದ್ದರು ಎಂದು ತಮ್ಮ ವಾದವನ್ನ ಮಂಡಿಸುತ್ತಾರೆ. ಆದರೆ ಕಯನ್ ಜನಾಂಗದವರು ಹೇಳುವ ಪ್ರಕಾರ, ಉದ್ದನೆಯ ಕುತ್ತಿಗೆ ಅವರಿಗೆ ಡ್ರ್ಯಾಗನ್ ರೀತಿ ಇರುತ್ತೆ. ಡ್ರ್ಯಾಗನ್ ನಮಗೆ ಒಂದು ಶ್ರೇಷ್ಠವಾದ ಚಿತ್ರ ಎಂದು ಹೇಳುತ್ತಾರೆ. ಬಹುಶಃ ಇದು ಹುಲಿಗಳ ಕಡಿತದಿಂದ ತಪ್ಪಿಸಿಕೊಳ್ಳಲು ಇರಬಹುದು. ಕಯನ್ ಹೆಂಗಸರಿಗೆ ಇದೊಂದು ಸಂಪ್ರದಾಯವಾಗಿ ಬಿಟ್ಟಿದೆ. ಒಂದು ಬಾರಿ ಕುತ್ತಿಗೆಗೆ ಆ ಕಾಯಿಲ್ ಅನ್ನ ಹಾಕಿದರೆ ಮುಗಿತು, ಮತ್ತೆ ಅದನ್ನ ತೆಗೆಯುವುದೇ ಇಲ್ಲ. ಕಾಯಿಲ್ ತೆಗೆಯುವುದು ಹಾಕುವುದು ತುಂಬಾ ಕಷ್ಟದ ಕೆಲಸ. ಕಾಯಿಲ್ ತೆಗೆಯುವುದು ಕೇವಲ ಅದನ್ನ ಇನ್ನಷ್ಟು ಉದ್ದವಾದ ಕಾಯಿಲ್ ಅನ್ನಾಗಿ ಮಾಡಲು ಅಷ್ಟೆ. ಆ ಕಾಯಿಲ್ ಇಂದ ಅವರ ಕುತ್ತಿಗೆಯ ಮಾಂಸಖಂಡ ಬಲಹೀನವಾಗುತ್ತೆ. ಕೆಲವು ವೈದ್ಯಕೀಯ ಪರೀಕ್ಷೆಗಳಿಗಾಗಿ ಆ ಕಾಯಿಲ್ ಅನ್ನ ಒಮ್ಮೆ ತೆಗೆಸಲಾಗಿತ್ತು, ಆದರೆ ಅವರ ಕಾಲರ್ ಬೋನ್ ಕುಗ್ಗಿರುವ ಕಾರಣ ಅವರಿಗೆ ತುಂಬಾ ಡಿಸ್ಕಂಫರ್ಟ್ ಆಗಿ ಮತ್ತೆ ಕಾಯಿಲ್ ಅನ್ನ ಹಾಕಿಕೊಂಡರು. ಆ ಭಾಗದ ಚರ್ಮವು ಕೂಡ ಅದರ ಬಣ್ಣ ಬದಲಾಗಿತ್ತು. ಆದರೆ 2006 ಈಚೆಗೆ ಕೆಲವು ಹೆಣ್ಣು ಮಕ್ಕಳು ಆ ರಿಂಗ್ಗಳನ್ನ ಬಿಚ್ಚಲು ಮುಂದಾಗುತ್ತಿದ್ದಾರೆ, ಅದರಿಂದ ಅವರ ವಿದ್ಯಾಭ್ಯಾಸ ಮುಂದುವರಿಸಬಹುದು. ಮತ್ತು 2008 ನಂತರ ಬಹಳಷ್ಟು ಹುಡುಗಿಯರು ರಿಂಗ್ಗಳನ್ನ ಬಿಚ್ಚಿ ತಮ್ಮ ಆಚರಣೆಯ ವಿರುದ್ಧ ಘೋಷಣೆಯನ್ನ ಮಾಡುತ್ತಾರೆ. 40 ವರ್ಷದ ಒಬ್ಬ ಹೆಂಗಸು ಸಹ ಆ ರಿಂಗ್ ಅನ್ನ ಬಿಚ್ಚಲು ಮುಂದಾಗುತ್ತಾರೆ. 3 ದಿನಗಳ ನಂತರ ಅವರ ಡಿಸ್ಕಂಫರ್ಟ್ ಎಲ್ಲ ದೂರ ಆಗಿತ್ತು ಅಂತ ಸಹ ಹೇಳ್ತಾರೆ. ಅಲ್ಲಿನ ಸರ್ಕಾರವು ಇದನ್ನ ಮಾಡಬೇಡಿ ಎಂದು ಹೇಳಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕುತ್ತಿಗೆಗೆ ಬ್ರಾಸ್ ರಿಂಗ್ ಹಾಕಿಕೊಳ್ಳುವ ಪದ್ಧತಿಯ ಬಗ್ಗೆ ತಿಳಿದ ಕೆಲವು ಥೈಲ್ಯಾಂಡಿಗರು ಆ ರಿಂಗ್ಗಳನ್ನ ಹಾಕಿಕೊಳ್ಳುವ ಟ್ರೈಬ್ಸ್ ಅನ್ನ ಕರೆದುಕೊಂಡು ಬಂದು ಪ್ರವಾಸಿಗರಿಗೆ ನೋಡಲು 500 ರಿಂದ 600 ಬ್ಯಾಟ್ ಹಣವನ್ನ ಪಡೆದು ಬಿಸ್ನೆಸ್ ಶುರು ಮಾಡಿದ್ದಾರೆ. ಇದಿಷ್ಟು ಕಯನ್ ಟ್ರೈಬ್ಸ್ ನ ರಿಂಗ್ ಕಹಾನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮಾಧ್ಯಮ ಚಾನಲ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.